ಇವತ್ತಿನ ಮೇಡಮ್ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ ಎಮ್ ಐ ಅವರು ಒಂದು ಹೊಸ ಮಾಡೆಲ್ನ ಒಂದು ಲಾಂಚ್ ಮಾಡಿದ್ದಾರೆ, ಎಮ್ ಐ ಪೌಡರ್ ಬಲ್ ಎಲೆಕ್ಟ್ರಿಕ್ ಏರ್ ಕಂಪ್ರೆಸರ್ ಅಂತ. ಸೊ ಇವತ್ತಿನ ಮೇಡಮ್ಗೆ ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದು ಈಗಂತೂ ಬೇಕೇ ಬೇಕು, ಯಾಕಂದರೆ ನೀವು ಟ್ರಾವೆಲ್ ಮಾಡ್ತಾ ಇರ್ತೀರ, ಟ್ರಾವೆಲ್ ಮಾಡೋ ಟೈಮಲ್ಲಿ ನಿಮ್ಮ ವೀಲ್ಸು ಅಥವಾ ಟೈರ್ಸು ಒಂದು ಇದಾಗುತ್ತೆ, ಮೀನ್ಸ್ ಹೇರ್ ಇರಲ್ಲ ಅಥವಾ ಪಂಚರ್ ಆಗುತ್ತೆ. ಆ ಟೈಮಲ್ಲಿ ಕಂಪ್ರೆಸರ್ ಬೇಕು. ಕಂಪ್ರೆಸರ್ ಒಂದು ಬಿಗ್ ಯೂನಿಟ್, ಅದು ನಾವು ಒಂದು ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಥವಾ ಈ ಥರ ಮೀನ್ಸ್ ಯಾವ್ದಾರು ವಿಲೇಜ್ ಕಡೆ ಹೋಗ್ತಿರೋ ಅಥವಾ ರೋಡ್ ಸೈಡಲ್ಲೇ ಈ ಥರ ಆಗುತ್ತೆ ಪ್ರಾಬ್ಲಮ್ಮು, ಏರ್ ಇಲ್ಲಂಗಾಗುತ್ತೆ ಅಥವಾ ಪಂಚರ್ ಆಗುತ್ತೆ, ಆ ಟೈಮಲ್ಲಿ ಎಲ್ಲಿಂದ ತರ್ತಾರೆ ಕಂಪ್ರೆಸರು? ಸೊ ಇನ್ನೊಂದು ಲಾಕ್ಡೌನ್ ಟೈಮಲ್ಲಂತೂ ಸೊ ತುಂಬ ಕಷ್ಟ, ಮೀನ್ಸ್ ಒಂದು ಸೈಕಲ್ ಅಂಗಡಿ ಹುಡ್ಕೋಕ್ಕೆ ಅಥವಾ ಒಂದು ಪಂಚರ್ ಅಂಗಡಿ ಹುಡ್ಕೋಕೆ ತುಂಬ ಕಷ್ಟ. ಮೀನ್ಸ್ ಸಿಕ್ಕಿದ್ರು ಅವ್ರಿಗೆ ಲಾಕ್ ಆಗಿರ್ತಾರೆ, ಓಪನ್ನೇ ಮಾಡಿರಲ್ಲ. ಆ ಟೈಮಲ್ಲಿ ಎಲ್ಲಿ ಹೋಗ್ತೀರ ಏರ್ ಕಂಪ್ರೆಸರ್ ತರೋಕ್ಕೆ? ಸೊ ಹಂಗಾಗಿ ಇದೊಂದು ಪೋರ್ಟಬಲ್ ಅಂತೂ ತುಂಬ ಅವಶ್ಯಕತೆ ಇದೆ. ಸೊ ಎಮ್ ಐ ಅವರೊಂದು ಒಂದು ಒಳ್ಳೆ ಟೈಮಲ್ಲಿ ಒಂದು ಲಾಂಚ್ ಮಾಡಿದ್ದಾರೆ, ಈಗಂತೂ ತುಂಬ ಟ್ರೆಂಡ್ ಆಗಿದೆ ಮಾತ್ರ ಇದು. ಸೊ ತುಂಬ ರಿವ್ಯೂ ನೋಡಿದೆ, ತುಂಬ ತುಂಬ ಟ್ರೆಂಡ್ ಆಗಿದೆ, ತುಂಬ ಜನ ಲೈಕ್ ಕೊಟ್ಟಿದ್ದಾರೆ, ರೇಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು ಇವತ್ತಿನ ವೀಡಿಯೋದಲ್ಲಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲಿ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಇನ್ಸ್ಟಾ ಮತ್ತು ಫೇಸ್ಬುಕ್ನ ಇವಾಗಲೇ ಫಾಲೋ ಮಾಡಿ. ಅನ್ಬಾಕ್ಸ್ ಮಾಡೋಣ. ಸೊ ಬಾಕ್ಸ್ ಮೇಲೆ ಈ ಬರ್ತಿದ್ದಾರೆ ಎಮ್ ಐ ಪೋರ್ಟಬಲ್ ಎಲೆಕ್ಟ್ರಿಕ್ ಏರ್ ಕಂಪ್ರೆಸರ್ ಅಂತ, ಹಾಗೂ ಡಿಜಿಟಲ್ ಪ್ರೆಷರ್ ಡಿಸ್ಪ್ಲೇ ಇದರಲ್ಲಿ ಸಿಗುವಂಥದ್ದು, ಹಾಗೂ ಪ್ರೆಸೆಂಟ್ ಏರು ಪ್ರೆಷರ್ ಚೆಕ್ ಆಗುತ್ತೆ, ಮೀನ್ಸ್ ಪ್ರೆಸೆಂಟ್ ಎಷ್ಟಿದೆ ಏರ್ ಅಂತ ಚೆಕ್ ಆಗುತ್ತೆ. ಆಮೇಲೆ ಸ್ಮಾಲ್ ಕನ್ವಿನಿಯಂಟು, ಆಮೇಲೆ ಬಿಲ್ಟ್ ಇನ್ ಲಿಥಿಯಂ ಬ್ಯಾಟ್ರಿದಲ್ಲಿ ಯೂಸ್ ಮಾಡಿರುವಂಥದ್ದು. ಸೊ ಬ್ಯಾಕ್ ಸೈಡಲ್ಲಿ ಪ್ರಾಡಕ್ಟ್ ನೇಮ್ ಇದೆ, ಬ್ಯಾಟ್ರಿ ಕೆಪಾಸಿಟಿ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಬ್ಯಾಟ್ರಿ ಕೆಪಾಸಿಟಿ ಬಂದುಬಿಟ್ಟು 2000 mAh ಬ್ಯಾಟ್ರಿ ಇದನ್ನು ನೀಡಿದ್ದಾರೆ. ಸೊ ರೇಟ್ ಆಫ್ ವೋಲ್ಟೇಜ್ ಬಂದುಬಿಟ್ಟು 7.4, ಇನ್ಪುಟ್ ಬಂದುಬಿಟ್ಟು 5 V. ನಾರ್ಮಲಾಗಿ ನಿಮ್ಮ ಫೋನಿಗೆ ಚಾರ್ಜ್ ಆಗ್ತಾರೋ ಅದನ್ನೇ ಸಾಕು ಹಾಕ್ಬೋದು ಇದಕ್ಕೆ. ಸೊ ಆಮೇಲೆ ಮೀನ್ಸ್ ರೇಂಜು, ಮೀನ್ಸ್ ಪ್ರೆಷರ್ ಎಲ್ಲಿ ತನಕ ಒಂದು ಕೆಪಾಸಿಟಿ ಇರುತ್ತೆ ಅಂತ, ಮೀನ್ಸ್ 0.2-10 bar ತನಕ ಒಂದು ಮಾಡುತ್ತೆ, ಹಾಗೂ 3-145 PSI ತನಕ ಮಾಡುತ್ತೆ, ಹಾಗೂ 20-995 KPA ತನಕ ಒಂದು ಔಟ್ಪುಟ್ಟ ಕೊಡುತ್ತೆ ಇದು ಪ್ರೆಷರ್ ಏರು. ಸೊ ಟೋಟಲ್ ಲೈಕ್ ಪ್ರೈಸ್ ಬಂದುಬಿಟ್ಟು 3,499 rupees ಬಾಕ್ಸ್ ಪ್ರೈಸ್ ಇದೆ. ಬಟ್ ಎಮ್ ಐ ನಿಮ್ಮ ಅಫಿಷಿಯಲ್ ಸೈಟಿಗೆ ಹೋಗಿ ನೋಡಿದರೆ ಇನ್ನೂ ತುಂಬ ಕಡಿಮೆ ಇದೆ, 2,499 rupees ಇದೆ. ಸೊ ಬಾಕ್ಸ್ ಪ್ರೈಸ್ಗಿಂತನೂ ಸ್ವಲ್ಪ ಕಡಿಮೆ ಇದೆ, 1000 rupees ಏನೋ ಕಡಿಮೆ ಇದೆ. ಸೊ ನೀವು ಬೇಕಾದ್ರೆ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಸೊ ಇದನ್ನು ಅನ್ಬಾಕ್ಸ್ ಮಾಡೋಣ ಈಗ. ಈ ರೀತಿ ಸಿಗುವಂಥದ್ದು ಪ್ರಾಡಕ್ಟು. ಸೊ ತುಂಬ ವೈಟ್ ಇದೆ, ಸ್ವಲ್ಪ ಬಿಗ್ ಸೈಜಲ್ಲು ಇದೆ. ಸೊ ಏರ್ ಕಂಪ್ರೆಸರ್ ಅಲ್ಲ, ಮಿನಿಮಮ್ ಸ್ಟಾರ್ ಇರಲೇಬೇಕು. ಸೊ ಆಮೇಲೆ ಬಾಕ್ಸ್ ಒಳಗಡೆ ಒಂದು ಗೈಡೆನ್ಸ್ ಬುಕ್ ಇದೆ, ಸೊ ಯಾವ ರೀತಿ ಆಪ್ರೇಟ್ ಮಾಡೋದು ಅಂತ ಹೊಸೊಬ್ರಿಗೆ. ಸೊ ಇದನ್ನು ಸಹ ಪಕ್ಕಕ್ಕೆ ಇಡೋಣ. ಸೊ ಒಂದು ಬಾಕ್ಸಲ್ಲಿ ಒಂದು ಪೌಚ್ ನೀಡಿದ್ದಾರೆ, ಬ್ಲ್ಯಾಕ್ ಕಲರ್ ಪೌಚ್ ನೀಡಿದ್ದಾರೆ. ಸೊ ನೆಕ್ಸ್ಟು ಒಂದು ಯು ಎಸ್ ಬಿ ಕೇಬಲ್ ನೀಡಿದ್ದಾರೆ, ಟೈಪ್ ಎ ನೀಡಿದ್ದಾರೆ ಮಾಮೂಲಿ ಇದು. ಸೊ ಮೈಕ್ರೋ ಯು ಎಸ್ ಬಿ ಇದು, ಆರಾಮಾಗಿ ಪ್ಲಗ್ ಮಾಡಿಬಿಟ್ಟು ಮಾಮೂಲಿ ಫೋನ್ ಅಡಾಪ್ಟರ್ ಬರುತ್ತೆ, ಮೀನ್ಸ್ ಚಾರ್ಜರ್ ಅಡಾಪ್ಟರ್, ಮಾಮೂಲಿ ಫೋನಿಗೆ ಯೂಸ್ ಮಾಡ್ತಾರೆ ಚಾರ್ಜರ್ ಅಡಾಪ್ಟರ್, ಅದನ್ನೇ ಯೂಸ್ ಮಾಡ್ಕೋಬೋದಿಲ್ಲ. ಸೊ ನೆಕ್ಸ್ಟು ಒಂದು 2 ನೀಡಲ್ ಕೊಟ್ಟಿದ್ದಾರೆ. ಸೊ ಇದು ಫುಟ್ಬಾಲು ಅಥವಾ ಬ್ಯಾಸ್ಕೆಟ್ಬಾಲಿಗೆ ಒಂದು ಪ್ಲಗ್ ಮಾಡಿಬಿಟ್ಟು ಏರ್ನ ಫಿಲ್ ಮಾಡೋಕ್ಕೆ. ಸೊ ನೆಕ್ಸ್ಟು ಇನ್ನೊಂದು ಒಂದು ಅಡಾಪ್ಟರ್ ನೀಡಿದ್ದಾರೆ, ಸೊ ಒಂದು ಸೇಫರ್ ಸೈಡಿಗೆ ಒಂದು ಇಟ್ಕೊಟ್ಟಿದ್ದಾರೆ ಒಂದು ಅಡಾಪ್ಟರು. ಸೊ ಇದನ್ನು ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಫುಲ್ ಬ್ಲ್ಯಾಕ್ ಕಲರು, ಬಿಗ್ ಸೈಜಲ್ಲಿದೆ, ಲೈಕ್ ಒಂದು ಮೀನ್ಸ್ ಲಾಕ್ ಟೈಪಲ್ಲಿದೆ ನೋಡಿ, ಲಾಕು ನೋಡಿ. ಸೊ ನೋಡಿದವರು ದೂರದಲ್ಲಿ ಲಾಕ್ ಟೈಪ್ ಅಂತ ಕಾಣುತ್ತೆ. ಸೊ ಆ ರೀತಿ ಇದೆ. ಸೊ ಬ್ಯಾಕ್ ಸೈಡಲ್ಲಿ ಮೀನ್ಸ್ ಯು ಎಸ್ ಬಿ ಮೀನ್ಸ್ ಚಾರ್ಜ್ಗೆ ಹಾಕೋಕ್ಕೆ ಪೋರ್ಟ್ ನೀಡಿದ್ದಾರೆ ಯು ಎಸ್ ಬಿ ಟೈಪ್ಗೆ. ಸೊ ಹಾಗೂ ಒಂದು ಇಂಡಿಕೇಷನ್ ಲೈಟ್ ಇದೆ ನೀಡಿದ್ದಾರೆ ಇಲ್ಲಿ. ಸೊ ಇದನ್ನು ಕವರ್ನ ರಿಮೂವ್ ಮಾಡೋಣ. ಸೊ ನೀವು ಪ್ರೆಸ್ ಮಾಡಿದ್ರೆ ಡೈರೆಕ್ಟಾಗಿ ಆನ್ ಆಗೋಲ್ಲ. ಸೊ ಯಾವಾಗ ಇದನ್ನು ಇಂಜೆಕ್ಟ್ ಮಾಡ್ತಿರೋ ಅವಾಗ ಓಪನ್ ಆಗುವಂಥದ್ದು. ಸೊ ನೋಡಿ, ಇಂಜೆಕ್ಟ್ ಮಾಡಿದಾಗ ಆಫ್ ಆಗುತ್ತೆ, ರಿಜೆಕ್ಟ್ ಮಾಡಿದಾಗ ಆನ್ ಆಗುತ್ತೆ. ಸೊ ಇದರಲ್ಲಿ ಒಂದು ಸೆನ್ಸರ್ ನೀಡಿದ್ದಾರೆ, ಈ ಥರ ಒಂದು
ಒಳ್ಳೆಯದಿತ್ತು ಈ ಥರ ಮಾಡಬೇಕು. ಸೊ ಇಲ್ಲಾಂದರೆ ಅಗ್ಲೆಲ್ಲ ಯಾವ್ದಾದ್ರೂ ಹುಡುಗರು ಅಥವಾ ನಾವೇ ಗೊತ್ತಿಲ್ಲ ಹಿಂಗೆ ಅಂಬಿಟ್ರೆ ಮುಗೀತು, ಫುಲ್ ಬ್ಯಾಟ್ರಿ ಎಲ್ಲ ಖಾಲಿ ಆಗುತ್ತೆ, ಆಮೇಲೆ ಸುಮ್ಮನೆ ಏರ್ ಕಂಪ್ರೆಸರ್ ರಿವರ್ಸೇ ಹೋಗ್ತಾ ಇರುತ್ತೆ. ಸೊ ಇದೊಂದು ಒಳ್ಳೆಯ ವಿಷಯ. ಸೊ ಹಿಂಗೆ ರಿಜೆಕ್ಟ್ ಮಾಡಿದ್ರೆ ಹಿಂಗೆ ಓಪನ್ ಆಗುತ್ತೆ, ಅದು ಮಿಸ್ ಆನ್ ಆಗುತ್ತೆ. ಸೊ ಒಂದು ಒಳ್ಳೊಳ್ಳೆ ಮಾಡಿದ್ದಾರೆ, ಬಿಲ್ಡ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ, ಫುಲ್ಲು ಮೆಟ್. ಸೊ ಬ್ಯಾಕ್ ಸೈಡಲ್ಲಿ ಮಾತ್ರ ಮೆಟಲ್ ಯೂಸ್ ಮಾಡಿರುವಂಥದ್ದು. ಸೊ ಈಗ ಒಟ್ಟು ನಿಮಗೆ ನಾಲ್ಕು ಮೋಡ್ ನಿಮ್ಗೆ ಸಿಗುವಂಥದ್ದು ಇದರಲ್ಲಿ. ಸೊ ಸೈಕಲ್ ಮೋಡ್ ಇದೆ, ಬೈಕ್ ಮೋಡ್ ಇದೆ, ಕಾರ್ ಮೋಡ್ ಇದೆ, ಹಾಗೂ ಬ್ಯಾಸ್ಕೆಟ್ ಬಾಲ್ ಅಥವಾ ಯಾವ್ದಾರು ಬೇರೆ ಬೇರೆ ಬಾಲ್ಗಳೇನಾದ್ರು ಇದ್ದರೆ ಅದೊಂದು ಮೋಡ್ ಇದೆ, ಒಟ್ಟು ನಾಲ್ಕು ಮೋಡ್ ಇದೆ ಇದರಲ್ಲಿ. ಸೊ ಅದರಲ್ಲಿ ನೋಡಿ, ಸೈಕಲ್ ಮೋಡಲ್ಲಿ ಪಿ ಎಸ್ ಐ ಇದೆ. ಸೊ ನೀವು ನಾರ್ಮಲಾಗಿ ನೀವು ಪೆಟ್ರೋಲ್ ಬಂಕ್ ಅಥವಾ ನಾರ್ಮಲಾಗಿ ಸೈಕಲ್ ಅಂಗಡಿಯಲ್ಲಿ ನೀವು ಏರ್ ಪಂಪ್ ಮಾಡ್ತಿರಲ್ಲ, ಅಲ್ಲಿ ಪಿ ಎಸ್ ಐ ಅಲ್ಲೇ ಇರುತ್ತೆ. ಸೊ ಬೇಕಾದ್ರೆ ನೀವು ಬಾರಿಗೆ ಬೇಕಾದ್ರೆ ಕನ್ವರ್ಟ್ ಮಾಡ್ಕೋಬೋದು, ಬಾರಲ್ಲಿ ಆಪ್ಷನ್ ಹೋಲ್ಡ್ ಮಾಡಿದರೆ ಬಾರಿಗೆ ಬರುತ್ತೆ. ಸೊ ಇನ್ನೊಂದು ಸರ್ತಿ ಹೋಲ್ಡ್ ಮಾಡಿದರೆ ಕೆ ಪಿ ಎ ಹೋಗುತ್ತೆ. ಸೊ ಈ ರೀತಿ ಒಂದು ವರ್ಕ್ ಆಗುವಂಥದ್ದು. ಸೊ ನಿಮ್ಗೆ ಯಾವುದ್ರ ಮೇಲೆ ಈಸಿ ಆಗುತ್ತೋ ಅದ್ರ ಮೇಲೆ ನೀವು ಇದು ಮಾಡ್ಕೋಬೋದು ಬೇಕಾದ್ರೆ. ಸೊ ನಾನು ಸದ್ಯಕ್ಕೆ ಪಿ ಎಸ್ ಐ ಇದು ಮಾಡಿದ್ದೀನಿ. ಸೊ ಅದು ಸೈಕಲ್ದು ತೋರಿಸುತ್ತೆ ಎಷ್ಟಿರಬೇಕು ಅಂತ. ಸೊ ನೋಡಿ, ಈಗ ಸೈಕಲ್ ತೋರಿಸ್ತೀನಿ. ಸೈಕಲ್ 45. ಸೊ 45 ಪಿ ಎಸ್ ಐ ಇದ್ದರೆ ಒಂದು ಸೈಕಲ್ ಟೈರು ತುಂಬಿದೆ ಅಂತ. 45 ಬಂದಷ್ಟೇ ಆಟೋಮೆಟಿಕ್ಕಾಗಿ ಕಟ್ ಆಫ್ ಆಗುತ್ತೆ. ಸೊ ನೋಡ್ತಾಯಿದ್ರಲ್ಲ, ಒಂದು ಸ್ಮಾಲಾಗಿ ನನ್ನ ಬೈಸಿಕಲ್ಗೆ ಒಂದು ಪ್ಲಗ್ ಮಾಡಿದ್ದೀನಿ. ಸೊ ನೋಡ್ತಾಯಿದ್ರಲ್ಲ, ಸೈಡಲ್ಲಿ ವೀಡಿಯೋ ಪ್ಲೇ ಆಗ್ತಾಯಿದೆ. ಸೊ ಜಸ್ಟ್ ಇದಕ್ಕೆ ಅದನ್ನ ಮೀನ್ಸ್ ಆ ಟೈರ್ ಹತ್ರ ನಾಬಿಗೆ ಒಂದು ಇಂಜೆಕ್ಟ್ ಮಾಡಿಬಿಟ್ಟು ಇಲ್ಲಿ ಥ್ರೆಡ್ ಇದೆ. ಸೊ ಟರ್ಮರ್ಲೆಸ್ ಹಾಕು, ಲಾಕ್ ಆಗುತ್ತೆ. ಆಮೇಲೆ ಅದು ವೀಲ್ನ ಪ್ರೆಷರ್ ಎಷ್ಟಿದೆ ಅಂತ ಇಲ್ಲಿ ತೋರಿಸ್ಬಿಡುತ್ತೆ. ಸೊ ಇಷ್ಟು ಪ್ರೆಷರ್ ಇದೆ. ನಾನು 45 ಮಿನಿಮಮ್ಮು, 45 ಮ್ಯಾಕ್ಸಿಮಮ್ ಅದು. ಬೇಕಾದ್ರೆ ನೀವು 42 ಬೇಕಾದ್ರೆ ಕಡಿಮೆ ಮಾಡ್ಕೋಬೋದು, ಇಲ್ಲಿ ಬೇಕಾದ್ರೆ ಪ್ಲಸ್ ಒಂದು ಮೈನಸ್ ಇದೆ, ಬೇಕಾದ್ರೆ ಕಡಿಮೆ ಮಾಡ್ಕೋಬೋದು. ಸೊ ನೀವು 45 ಬೇಕಾ ಜಸ್ಟ್ ಪ್ಲಗ್ ಮಾಡಿ ಜಸ್ಟ್ ಆನ್ ಮಾಡಿದ್ರೆ ಸಾಕು, ಅದು 45 ಬಂದಷ್ಟೇ ಆಟೋ ಕಟ್ ಆಫ್ ಆಗುತ್ತೆ. ಅದೇ ರೀತಿ ಬೈಕ್ಗೂ ಮತ್ತು ಕಾರಿಗೂ ಅಥವಾ ಫುಟ್ಬಾಲ್ಗೂ ಈ ರೀತಿ ಮಾಡ್ಕೋಬೋದು. ಸೊ ನಿಮಗೆ ಎಲ್ಲ ಮಿಸ್ ಅಲ್ಲೇ ತೋರಿಸ್ಬಿಡುತ್ತೆ, ಎಲ್ಲ ಸೆಟ್ಟಿಂಗ್ ಮಾಡಿಬಿಟ್ಟಿದ್ದಾರೆ ಮೊದಲೇ ಅವರು. ಸೊ ಬೈಕ್ ಬಂದುಬಿಟ್ಟು ಇಲ್ಲಿ 2.4 ಬಾರ್ ಇದೆ, ಬೇಕಾದ್ರೆ ನೀವು PSI ಬೇಕಾದ್ರೆ ಮಾಡ್ಕೋಬೋದು. ನೆಕ್ಸ್ಟ್ ಕಾರ್ ಬಂದುಬಿಟ್ಟು 2.5 ಬಾರ್ ಇದೆ. ಇನ್ನು ಬಾಸ್ಕೆಟ್ ಬಾಲ್ ಬಂದುಬಿಟ್ಟು 8 ಇದೆ ಅಷ್ಟೇ. ಸೊ ಈ ರೀತಿ ಮೀನ್ಸ್ 8 ಬಂದಷ್ಟೇ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಸೊ ಇದು ಒಂಥರ ಚೆನ್ನಾಗಿದೆ. ಮೀನ್ಸ್ ನಾನು ಕಾರಲ್ಲಿ ಮೀನ್ಸ್ ಕಾರಿಗೆ ಇನ್ನೂ ಪ್ಲಗ್ ಮಾಡಿಲ್ಲ. ಮೀನ್ಸ್ ಬೇರೆ ನಾನು ರಿವ್ಯೂನಲ್ಲಿ ನೋಡಿದಾಗ ಮೀನ್ಸ್ ಕಾರಿಗೆ ಪ್ಲಗ್ ಮಾಡ್ದಾಗ ಮಿನಿಮಮ್ 6 ಮಿನಿಟು ಒಂದು ಕಂಪ್ರೆಸ್ ಆಗುತ್ತಂತೆ, 6 ಮಿನಿಟ್ ಬೇಕಂತೆ. ಬಟ್ ನನ್ನ ಬೈಸಿಕಲಲ್ಲಿ ಜಸ್ಟ್ 1.5 ಮಿನಿಟ್ಸಲ್ಲಿ ನನಗೆ ಒಂದು ಸೈಕಲ್ನ ವೀಲ್ನ ಫುಲ್ ಆಯಿತು, ನನಗೆ ಹೇರ್ ಕಂಪ್ರೆಸ್ ಆಯಿತು. ಸೊ ಅದೇ ಕಾರ್ ಪ್ರೆಷರ್ ಸ್ವಲ್ಪ ಇದಿರುತ್ತಲ್ಲ, ಜಾಸ್ತಿ ವೈಟ್ ಇರುತ್ತಲ್ಲ, ಹಂಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾವು 6 ಮಿನಿಟು. ಸೊ ಅದೇ ಡಿಪೆಂಡ್ಸ್ ವೈಟ್ ಮೇಲೆ ಕಂಪ್ರೆಸರು ಅದು ಹೋಗ್ಬೇಕಲ್ಲ ಹೇರು. ಸೊ ಹಂಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಅಷ್ಟೇ ಇದು. ಸೊ ಈ ಪ್ರಾಡಕ್ಟ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದು ನಾನದು ಹೊರಗಡೆ ಹೋಗ್ತಾನೆ ಇರ್ತೀನಿ, ಫೋಟೋಗ್ರಫಿ ಅಥವಾ ಬೇರೆ ಟ್ರಾವೆಲ್ಸಿಗೆ ಹೋಗ್ತಾ ಇರ್ತೀನಿ. ಸೊ ಒಂದೊಂದು ಟೈಮ್ ಬೈಕು ತಗೊಂಡು ಹೋಗ್ತಾ ಇರ್ತೀನಿ, ಆ ಟೈಮಲ್ಲಂತೂ ಬೇಕಾಗುತ್ತೆ. ಒಂದೊಂದು ಟೈಮು ಮಿಸ್ ಬಿಸಿಲಲ್ಲಿ ನಿಂತಾಗ ನಿಮಗೆ ಗೊತ್ತಿರುತ್ತೆ, ಮಿಸ್ ಏರ್ ಕಡಿಮೆ ಆಗುತ್ತೆ ಬಿಸಿಲಲ್ಲಿ ನಿಂತಾಗ. ಸೊ ಈ ರೀತಿ ಪ್ರಾಬ್ಲಮ್ ಆಗುತ್ತೆ, ಆ ಟೈಮಲ್ಲಿ ಬೇಕಾದ್ರೆ ಹೇರ್ನ ಫೀಲ್ ಮಾಡ್ಕೋಬೋದು. ಸೊ ನನಗಂತೂ ತುಂಬ ಯೂಸ್ಫುಲ್ ಆಯಿತು. ನೋಡಿದ್ರಲ್ಲ ಯಾವ ರೀತಿ ಇತ್ತು ಅಂತ ಪೋರ್ಟಬಲ್ ಏರ್ ಕಂಪ್ರೆಸರ್ ಅಂತ, ನನಗಂತೂ ತುಂಬ ಇಷ್ಟ ಆಗಿದೆ ನೋಡಿ. ಒಂಥರ ಲಾಕ್ ಟೈಪಲ್ಲಿ ಇದೆ. ಸೊ ಆಮೇಲೆ ಕೊನೆದಾಗಿ ಒಂದು ವಿಷಯ ಮಾಡಿಕೊಟ್ಟೆ, ಸೊ ಬೇಕಾದ್ರೆ ನೀವು ನೈಟ್ ಟೈಮಲ್ಲೂ ಸಹ ನೀವು ಆರಾಮಾಗಿ ಒಂದು ಏರ್ನ ಫೀಲ್ ಮಾಡ್ಕೋಬೋದು. ಯಾವ ರೀತಿ ಅಂದರೆ ಒಂದು ಲೈಟ್ ಕೊಟ್ಟಿದ್ದಾನೆ ಅಷ್ಟೇ ಇದರಲ್ಲಿ. ಸೊ ನೋಡಿ, ಸೊ ಲೈಟ್ ಕೊಟ್ಟಿದ್ದಾನೆ, ತುಂಬ ಪವರ್ಫುಲ್ ಇದೆ, ತುಂಬ ರಾತ್ರಿ ಹೊತ್ತು ಕಾಣುತ್ತೆ, ಒಂದು ಟೈರ್ದು ಒಂದು ನೀಡಾಗಿ ಕಾಣುತ್ತೆ, ಆರಾಮಾಗಿ ಪ್ಲಗ್ ಮಾಡ್ಕೋಬೋದು. ಸೊ ಜಸ್ಟ್ ನೋಡಿದ್ರಲ್ಲ ಹೇಳಿದ್ನಲ್ಲ ಆಗಲೇ, ಜಸ್ಟ್ ನಾನು ಇದನ್ನ ರಿಮೂವ್ ಮಾಡಿದ್ರೆ ಆಟೋಮೆಟಿಕ್ ಆನ್ ಆಗುತ್ತೆ. ಸೊ ಮತ್ತೆ ಇನ್ಸೆಟ್ ಮಾಡಿದ್ರೆ ಆಫ್ ಆಗುತ್ತೆ. ಸೊ ಇದೊಂದು ಬೆಸ್ಟ್, ಇದು ಒಂಥರ ಸೆಕ್ಯೂರಿಟಿ ಪರ್ಪಸ್. ಯಾವ ಸಣ್ಣ ಮಕ್ಳುಗಳಿಗೆ ಗೊತ್ತಿರಲ್ಲ, ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ಮುಗೀತು, ಫುಲ್ಲು ಏರೆಲ್ಲ ಅಲ್ಲೇ ಮತ್ತೆ ಅಲ್ಲೇ ರೀಸೈಕಲಿಂಗ್ ಆಗುತ್ತೆ, ಮತ್ತು ಬ್ಯಾಟ್ರಿ ಟೂಸ್ ಪಟಾಕಿ ಆಗುತ್ತೆ. ಸೊ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ. ಸೊ ಹಂಗಾಗಿ ಒಂದು ಸೆನ್ಸರ್ ಯೂಸ್ ಮಾಡಿದ್ದಾರೆ. ಸೊ ಒಂದು ಚೆನ್ನಾಗಿ ಮಾಡಿದ್ದಾರೆ ಒಂದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ. ಸೊ ಅಂದಂಗೆ ಐ ಹೋಪ್ ನಿಮ್ಗೆಲ್ಲರೂ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮದು ಒಂದು ಲೈಕ್ ಇರಲಿ ಅಂತ ಒಂದು ಲೈಕ್ ಮಾಡಿ, ಹಾಗೂ ಹೊಸಬ್ರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನ ಇವಾಗಲೇ ಫಾಲೋ ಮಾಡ್ಬೋದು. ಇಲ್ಲ ನೋಡೋಣ.